ನೋಡಿ ನಿನ್ನೆ ಯಾವ ನಮ್ಮ ಪ್ರವೀಣ್ ಹಿಂದೂ ಯುವಕ ಕೊಲೆ ಆಗಿದ್ದಾನೆ ಅದು ಮುಸಲ್ಮಾನ್ ಗುಂಡಾಗಳಿಂದ ಕೊಲೆ ಆಗಿದೆ ಇದಾಗಲೇ ತನಿಖೆ ಆಗ್ತಾ ಅವರ ಸಂಬಂಧಪಟ್ಟ ವ್ಯಕ್ತಿಗಳು ಈಗಾಗಲೇ ಅರೆಸ್ಟ್ ಮಾಡ್ ಆಯ್ತು ಅದಾದ ನಂತರ ಮುಸಲ್ಮಾನ್ ಯುವಕ ಕೊಲೆ ಆಗಿರೋದು ಯಾವ ರೀ ಕಾರಣಕ್ಕೆ ಕೊಲೆ ಆಗಿದೆ ಯಾರು ಸ್ಪಷ್ಟವಾಗಿ ಕ್ಲಿಯರ್ ಇಲ್ಲ ಅದು ಹಿಂದೂ ಯುವಕರಿಂದ ಕೊಲೆ ಆಯ್ತು ಅಥವಾ ಯಾವುದೋ ಪ್ರೇಮ ಪ್ರಕರಣದಿಂದ ಕೊಲೆ ಆಯ್ತು ಅಥವಾ ಅವರ ವೈಯಕ್ತಿಕ ದ್ವೇಷದಿಂದ ಕೊಲೆ ಆಯ್ತು ಇನ್ನೂ ಕ್ಲಿಯರ್ ಇಲ್ಲ ಆಕ್ರೋಶ ಯಾರ ಮೇಲೆ ನನಗೂ ಆಕ್ರೋಶ ಇದೆ ನಾನು ನನ್ನ ಮೇಲೆ ಅದನ್ನ ಗಲ್ತಣ್ಣ ನನ್ನ ಕಾಲ ಮೇಲೆ ಹಾಕೊಂಡ ನನ್ನ ವಿಚಾರ ನನ್ನ ಸಿದ್ಧಾಂತದ ಮೇಲೆ ಅವರು ಮಾಡ್ತಾರೆ ಅಂತ ಗುಂಡಾಗಿರಿ ವ್ಯಕ್ತಿನ ಕೊಂದಿರಬಹುದು ಹರ್ಷನ್ ಕೊಂದಿರಬಹುದು ಪ್ರವೀಣನ್ ಕೊಂದಿರಬಹುದು ಇಬ್ಬರು ಕೊಂದ್ರೆ ನಮ್ಮ ಸಿದ್ಧಾಂತವನ್ನ ಕೊಲೆ ಮಾಡಕ್ ಆಗಲ್ಲ ಇದನ್ನ ಯಾರು ಬೇಸರ ಆಗ್ತಾ ಇದೆ ಆಕ್ರೋಶ ಇದೆ ಅವರು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ರು ಏಡಿ ಲಕ್ಷಣ ಅದು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ ಈಗ ನಾವೆಲ್ಲರೂ ಕೂಡ ಈ ಪಕ್ಷವನ್ನ ನಾವು ಕಟ್ಟಿದ್ದಲ್ಲ ಅನೇಕ ಹಿರಿಯರು ಪ್ರಾಣ ಕೊಟ್ಟು ಕಟ್ಟಿರುವಂತ ಪಾರ್ಟಿ ಇದು ನಾವೆಲ್ಲ ಸ್ಥಾನಮಾನದಲ್ಲಿ ಇದ್ದೇವೆ ಇನ್ನು ಯುವಮೋರ್ಚಾ ಕಾರ್ಯಕರ್ತರು ಈ ತಾನೇ ಬಂದು ಕಂಡುಬಿಡ್ತಾ ಇದ್ದಾರೆ ನಾವು ರಾಜೀನಾಮೆ ಕೊಡ್ತೀವಿ ನೀರು ಪಕ್ಷಕ್ಕೆ ಕೊಟ್ಟಿರುವಂತ ಕೊಡುಗೆ ಏನು ರಾಜೀನಾಮೆ ಕೊಡೋದು ಆಮೇಲೆ ರಾಜೀನಾಮೆ ಕೊಡೋದು ನೀ ಸಿದ್ಧಾಂತಕ್ಕೆ ರಾಜೀನಾಮೆ ಕೊಡ್ತೀಯಾ ಯಾರು ಸತ್ತಾನೆ ಹುಡುಗ